ಎಕ್ಸಲೆಂಟ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಓಕೆ, ಸೊ ನನ್ನ ಹೆಸರು ಪ್ರಭು ಅಂತೇಳಿ, ಹೆಬ್ಬಾಳದಿಂದ ಬಂದಿದ್ದೀನಿ. ಸೊ ನಾನು ಸರ್ ವೀಡಿಯೋಸ್ನ ಆಲ್ಮೋಸ್ಟ್ 1 ಇಯರಿಂದ ವಾಚ್ ಮಾಡ್ತಾಯಿದ್ದೀನಿ, ಮತ್ತು ಕ್ಲಾಸಸ್ಗೆ ನಾನು 3 ಕ್ಲಾಸ್ ಅಟೆಂಡ್ ಮಾಡಿದೆ. ಸೊ ಸ್ಪೆಷಲ್ ಕ್ಲಾಸ್ಗೆ ಬುಕ್ ಮಾಡ್ಕೊಂಡು ಆಲ್ಮೋಸ್ಟ್ 2.5 ಮಂತ್ ಆಯಿತು. ಸೊ ನನ್ನ ಅಫರ್ಮೇಷನ್ ಏನಂದರೆ, ಲಾಸ್ಟ್ ಒಂದು ವೀಡಿಯೋದಲ್ಲಿ ಅವ್ರು ಹೇಳ್ತಾಯಿದ್ರು, ಅನ್ಎಕ್ಸ್ಪೆಕ್ಟೆಡ್ ಮನಿ ಕಮಿಂಗ್ ಟು ಮೀ ವೆರಿ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಪ್ಲೆಂಟಿ ಇನ್ ಟು ಮೈ ಲೈಫ್ ಅಂತೇಳಿ. ಅದನ್ನು ನಾನು ಪ್ರತಿ ದಿವಸ 3-6-9 ಫಾರ್ಮೆಟಲ್ಲಿ ಬರಿತಾ ಇದ್ದೀನಿ. ಸೊ ಆ 3-6-9 ಫಾರ್ಮೆಟಲ್ಲಿ ಬರಿತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ, ಅಂದರೆ ನನಗೆ ಹಳೆ ಸಾಲ ಕೊಟ್ಟಿದ್ದು ಬರಬೇಕಾಗಿದ್ದೆಲ್ಲ ರಿಕವರಿ ಆಯಿತು. ಮತ್ತು ಸೊ ನಾನು ವಿಜುವಲೈಸೇಷನ್ ಮಾಡ್ಕೊತೀನಿ ಪ್ರತಿ ದಿವಸ, ನನಗೆ ಈ ಥರ ಬೇಕು ಅಂತೇಳ್ಬಿಟ್ಟು ಅದು ಒಂದು ರೀತಿ ವರ್ಕ್ ಆಗ್ತಾಯಿದೆ. ಸೊ ಆ್ಯಕ್ಚುಲಿ ನಾನು ಒಂದು ಕಡೆ ಕೆಲಸ ಮಾಡ್ತಾಯಿದ್ದೆ. ಸೊ ಲಾಸ್ಟ್ 2 ಮಂತ್ಸ್ ಆಯಿತು ನಾನು ರೆಸಿಗ್ನೇಷನ್ ಜೋಪಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಸೊ ಅದು ಸರ್ಗೂ ಹೇಳಿದ್ದೆ, ಒಂದು ಮೈಂಡು ಕ್ಲಾರಿಟಿ ಇರಲಿಲ್ಲ ನನಗೆ. ಸೊ ಏನು ಮಾಡಬೇಕು, ಯಾವ ರೀತಿ ನಾನು ಬಿಸ್ನೆಸ್ ಇಳಿಬೇಕು ಅಂತ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಅಟ್ ಪ್ರೆಸೆಂಟ್ಲಿ 2.5 ಲ್ಯಾಕ್ ಸ್ಯಾಲ್ರಿ ತೊಗೊತಾ ಇದ್ದೀನಿ, ಆದರೂ ನಾನು ಡಿಸೈಡ್ ಮಾಡಿ ಕೆಲಸ ಬಿಟ್ಟೆ. ಸೊ ಲಾಸ್ಟ್ ಟೈಮ್ ಅವ್ರನ್ನ ಪರ್ಸ್ನಲಿ ಮೀಟ್ ಮಾಡಿದಾಗ ಅವರು ಒಂದು ಅಫರ್ಮೇಷನ್ ಕೊಟ್ಟರು. ಸೊ ನನ್ನ ಮೈಂಡ್ ಕ್ಲಿಯರ್ ಆಗೋದಕ್ಕೆ ಸೊ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳು ಅಂತ ಹೇಳ್ಬಿಟ್ಟು ಅದನ್ನು ನಾನು ಮತ್ತೆ 3-6-9 ಬರೆಯೋದಕ್ಕೆ ಶುರು ಮಾಡಿದೆ. ಸೊ ನನ್ನ ಮೈಂಡ್ ತುಂಬ ಕ್ಲಾರಿಟಿ ಸಿಕ್ಕಿದೆ. ಸೊ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ನಾನು ಶುರು ಮಾಡಿದ್ದೀನಿ. ಸೊ ಈಗ ನಡೀತಾ ಇದೆ. ಥ್ಯಾಂಕ್ ಯು ಸರ್ಗೆ ಮತ್ತು ಯೂನಿವರ್ಸ್ಗೆ. ಓಕೆ.